ಕರ್ನಾಟಕದಲ್ಲಿನ ಐತಿಹಾಸಿಕ ಸ್ಮಾರಕಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅಗತ್ಯ ಅನುದಾನ ಒದಗಿಸುತ್ತಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಹ್ಲಾದ್ ಸಿಂಗ್ ಪಟೇಲ್ ಲೋಕಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ವಿಷಯ ಪ್ರಸ್ತಾಪಿಸಿ ಹಂಪಿ ಹೊರತುಪಡಿಸಿ ಶ್ರವಣಬೆಳಗೊಳ, ಬೇಲೂರು, ಹಳೇಬೀಡು ಮತ್ತು ಇತರ ಪ್ರಮುಖ ಐತಿಹಾಸಿಕ ತಾಣಗಳ ಅಭಿವೃದ್ಧಿಗೆ ಅನುದಾನ ಒದಗಿಸುತ್ತಿಲ್ಲ ಎಂದರು. Sir, I have two questions. I'll just ask one supplementary question first. Even though we have a lot of iconic places and heritage sites, why is the identification is very minimal? So I want to ask the minister, who identifies the sites and what is the criteria of the selection of the of these places? Sir, as we all know, the tourism is also one of the departments which generate huge local skilled and unskilled employees, and why ignoring Karnataka? Why are we ignoring Karnataka when we know the potential, sir? Karnataka is most neglected place for tourism. BJP ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಸಹ ಇದೇ ವಿಷಯ ಪ್ರಸ್ತಾಪಿಸಿ ತೆಲಂಗಾಣ ಗಡಿಯಲ್ಲಿರುವ ಕೊಂಚಾರಮ್ಮ ಜಲಪಾತ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಜೊ ಪ್ರಪೋಸಲ್ ಆಯ್ತಾ ಸರ್, ಉಸ್ಕಾ ಕ್ಯಾ ಆಕ್ಷನ್ ವೋ ಪತಾ ನಹೀ ಸರ್, ಔರ್ ಹೈದರಾಬಾದ್ ಕಾ ಬಾರ್ಡರ್ ಜೊ ಕೊಂಚಾರಮ್ ಪ್ಲೇಸ್ ಹೈ, ಬಹುತ್ ಬಡಾ ಯತಿ ಪುತಾ ಫಾಲ್ಸ್ ಹೈ ಸರ್, ಉಸ್ಕೇ ಲಿಯೇ ಭಿ मैं रिक्वेस्ट करना चाहता हूं आपके थ्रू हमारे सेंट्रल मिनिस्टर, टूरिज्म मिनिस्टर को वहां पर उनका ध्यान दिया जाए और उसमें कुछ फंड लगाकर वहां भी हमको डेवलपमेंट के लिए मदद करने के लिए मैं रिक्वेस्ट करता हूं सर. ताकि विरासत जो सर इदक्के प्रतिक्रियिसिद प्रह्लाद सिंग पटेल केंद्र सरकार ಎಲ್ಲ ರಾಜ್ಯಗಳ ಐತಿಹಾಸಿಕ ತಾಣಗಳ ಅಭಿವೃದ್ಧಿಗೆ ಅಗತ್ಯ ಅನುದಾನವನ್ನು ಒದಗಿಸುತ್ತಿದೆ. ಕೆಲ ರಾಜ್ಯಗಳು ಇದನ್ನು ಪೂರ್ಣವಾಗಿ ಬಳಸಿಕೊಳ್ಳದಿರುವುದರಿಂದ ಎರಡನೇ ಕಂತನ್ನು ಬಿಡುಗಡೆ ಮಾಡುವಲ್ಲಿ ವಿಳಂಬವಾಗುತ್ತಿದೆ. ಸರ್ಕಾರ ಎಲ್ಲ ಐತಿಹಾಸಿಕ ಸ್ಮಾರಕಗಳ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದರು. कंडीशंस बहुत उसमें हार्ड कंडीशंस है. बाद में बात में हार्ड कंडीशन तो सरते तो मुझे लगता है कि क्वेश्चन नंबर 365 प्रधानमंत्री कौशल ಬೀದರ್ ಸಂಸದ್ ಭಗವಂತ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೌಶಲ ಅಭಿವೃದ್ಧಿ ತರಬೇತಿಯನ್ನು ನೀಡಬೇಕು, ಎಲ್ಲ ಜಿಲ್ಲೆಗಳಲ್ಲಿ ಕೌಶಲ್ಯ ಕೇಂದ್ರಗಳನ್ನು ಬಲಪಡಿಸಬೇಕು ಎಂದು ಮನವಿ ಮಾಡಿದರು. ಔರ್ ವಿಶೇಷ ಕರ್ಕೆ ಕೋವಿಡ್ ಮಹಾಮಾರಿ ಕೆ ಸಮಯ ಮೇ ಜೊ ಸಂದರ್ಭ ಮೇ ಏಕ್ ಸಾಲ್ ಹುವಾ ಹೈ ಕಿ ಆಜ್ ಯುವಾವೋಂ ಕೋ ಕೌಶಲ್ಯ ತರಬೇತಿ ದೇ ಕರ್ಕೆ ಉನ್ಕೋ ಟ್ರೇನಿಂಗ್ ದೇ ಕರ್ಕೆ ಜ್ಯಾದಾ ಸೆ ಜ್ಯಾದಾ ಪ್ರೋತ್ಸಾಹನ್ ಕರ್ಕೆ उनको एम्प्लॉयमेंट देने का जरूरी सरकार की भी है और समाज की भी है. इस कारण मैं माननीय मंत्री जी से इकोनॉमिकली वीकर सेक्शन और कोविड महामारी के बाद आपने क्या ज्यादा से ज्यादा उसको कि हमारी जो ये प्रधानमंत्री इदक्के उत्तरिसिद कौशल अभिवृद्धि सचिव महेंद्रनाथ पांडे ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ. ಕೋವಿಡ್ ನಂತರದ ದಿನಗಳಲ್ಲಿ ಕೌಶಲ್ಯ ತರಬೇತಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದರು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲೂ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ ಎಂದರು.